ಸಿಎಂ ಬಿಎಸ್ವೈ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಆಗಿದ್ದೇನು. ಮತ್ತೆ ಶಾಲೆ ಆರಂಭಿಸುವ ಬಗ್ಗೆ ಸರ್ಕಾರದ ಲೆಕ್ಕಾಚಾರವಾದರೂ ಏನು? ಸೊ ಶಿಕ್ಷಣ ಇಲಾಖೆಯ ವರದಿ ಬಗ್ಗೆ ಸರ್ಕಾರದ ನಿಲುವಾದರೂ ಏನು? ಸ್ಕೂಲ್ ಓಪನ್ ಯಾವಾಗ? ಸೊ ಆಗಿದ್ದಾಗ ರಾಜ್ಯದಲ್ಲಿ ಮತ್ತೆ ಶಾಲೆ ಯಾವಾಗ ಆರಂಭವಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಆಗಿದ್ದಾದ್ರೂ ಏನು? ಮತ್ತೆ ಶಾಲೆ ಆರಂಭಿಸುವ ಬಗ್ಗೆ ಏನಾದರೂ ಸರ್ಕಾರ ಲೆಕ್ಕಾಚಾರ ಹಾಕೊಳ್ತಾ ಇದೆಯಾ? ತಜ್ಞರ ಅಭಿಪ್ರಾಯ ಪಡೆದ ಬಳಿಕ ಮತ್ತೊಂದು ಸಭೆಗೆ ಸೂಚನೆಯನ್ನ ನೀಡಲಾಗಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಶಾಲೆ ಓಪನ್ ಇಲ್ಲ. ಸಿಎಂಬಿಎಸ್ವೈ ನೇತೃತ್ವದ ಸಭೆಯಲ್ಲಿ ಅನೌಪಚಾರಿಕವಾಗಿ ಚರ್ಚೆಯನ್ನು ನಡೆಸಲಾಗಿದೆ. ಸೊ ಶಾಲೆ ದಿನಾಂಕ ಬಗ್ಗೆ ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಶಿಕ್ಷಣ ಇಲಾಖೆ ವರದಿ ಬಗ್ಗೆ ತಜ್ಞರ ಜೊತೆ ಸಮಾಲೋಚನೆಯನ್ನು ಕೂಡ ನಡೆಸಲಾಗಿದೆ. ಡಿಸೆಂಬರ್ನಿಂದ ಶಾಲೆ ಆರಂಭಕ್ಕೆ ವರದಿಯನ್ನು ಶಿಕ್ಷಣ ಇಲಾಖೆಯನ್ನು ಸಲ್ಲಿಸಿದೆ. ಬಟ್ ಆ ವರದಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ನಡೆಸಿಲ್ಲ. ತಜ್ಞರ ಸಲಹೆ ಬಳಿಕ ಶಾಲೆ ಆರಂಭದ ಬಗ್ಗೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಸೊ ಕ್ಯಾಬಿನೆಟ್ ಸಭೆಯ ಬಳಿಕ ಸಚಿವ ಮಾಧುಸ್ವಾಮಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನ್ನ ಸಹೋದರಿ ಶ್ರೀನಿವಾಸ್ ದಳವೆ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಯಾವ ರೀತಿಯಾದಂಥ ಚರ್ಚೆ ಇವತ್ತು ಪಡೆದುಕೊಳ್ಳುತ್ತು? ಜೊತೆಗೆ ಶಾಲೆ ಆರಂಭದ ಬಗ್ಗೆ ಏನಾದರೂ ಒಂದಿಷ್ಟಾದರೂ ತೀರ್ಮಾನಕ್ಕೆ ಏನಾದರೂ ಮುಂದಾಗಿದ್ದಾರಾ ಅಥವಾ ಏನೂ ಇಲ್ವಾ ಶ್ರೀನಿವಾಸ್? ಅರುಣ್, ಸರ್ಕಾರ ಇನ್ನು ಶಾಲೆಗಳು ಪ್ರಾರಂಭ ಮಾಡುವಂತ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ. ಇವತ್ತು ಅನೌಪಚಾರಿಕವಾಗಿ ಕ್ಯಾಬಿನೆಟ್ ನಲ್ಲಿ ಒಂದಿಷ್ಟು ಚರ್ಚೆಗಳಾಗಿತ್ತು. ಅದರಲ್ಲಿ ಸುರೇಶ್ ಕುಮಾರ್ ಅವರು ಶಿಕ್ಷಣ ಇಲಾಖೆ ಆಯುಕ್ತರಾದಂತಹ ಅನ್ಬು ಕುಮಾರ್ ಅವರು ಏನು ವರದಿ ಕೊಟ್ಟರು ಆ ವಿಚಾರವನ್ನ ಉಲ್ಲೇಖ ಮಾಡಿ ಯಾವೆಲ್ಲ ಅಂಶಗಳಿದ್ದಾವೆ ಅನ್ನೋಂಥದನ್ನ ಎಲ್ಲ ಸಚಿವರ ಗಮನಕ್ಕೆ ತಂದ್ರು. ಆದ್ರೆ ಸಚಿವರು ಆತುರದ ನಿರ್ಧಾರ ಬೇಡ, ತಜ್ಞರ ಅಭಿಪ್ರಾಯವನ್ನ ತೆಗೆದುಕೊಳ್ಳೋಣ ಅನ್ನೋಂತಹ ಸಲಹೆನ ಸಚಿವರು ನೀಡಿರುವಂತದ್ದು. ಹಾಗಾಗಿ ಸಿಎಂ ಯಡಿಯೂರಪ್ಪನವರು ಈಗ ಸುರೇಶ್ ಕುಮಾರ್ ಅವರಿಗೆ ಸೂಚನೆಯನ್ನು ನೀಡಿರುವಂತದ್ದು. ರಾಜ್ಯದಲ್ಲಿರುವಂತಹ ಎಕ್ಸ್ಪರ್ಟ್ ಕಮಿಟಿ ಏನಿದೆ ಅದರ ಒಂದು ಮೊರೆ ಹೋಗೋಣ. ಅವರು ಯಾವೆಲ್ಲ ರೀತಿಯಾದಂತಹ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಅದರ ಮೇಲೆ ನಾವು ರಾಜ್ಯದಲ್ಲಿ ಯಾವಾಗ ಶಾಲಾ ಕಾಲೇಜು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡೋಣ ಅನ್ನುವಂತಹ ಅಂತಿಮ ನಿರ್ಧಾರಕ್ಕೆ ಬಂದಿರುವಂತದ್ದು. ಹಾಗಾಗಿ ಈಗ ತಜ್ಞರು ಕೊಡುವಂತಹ ವರದಿ ಮೇಲೆ ರಾಜ್ಯದಲ್ಲಿ ಯಾವತ್ತಿಂದ ಶಾಲೆಗಳು ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ತಜ್ಞರಿಂದ ವರದಿ ಪಡೆದ ಬಳಿಕ ಸಿಎಂ ಯಡಿಯೂರಪ್ಪನವರು ಮತ್ತೊಂದು ಸುತ್ತಿನ ಅಂತಿಮ ಸಭೆಯನ್ನ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಯಾವತ್ತಿನಿಂದ ಶಾಲೆಗಳು ಪ್ರಾರಂಭ ಆಗುತ್ತೆ ಅನ್ನುವಂತಹ ದಿನಾಂಕ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ತಜ್ಞರು ಯಾವ ರೀತಿಯಾದಂತಹ ವರದಿ ಕೊಡ್ತಾರೆ, ಯಾವೆಲ್ಲ ಸೂಚನೆಗಳನ್ನ ಕೊಡ್ತಾರೆ, ಯಾವ ತರಗತಿ ಪ್ರಾರಂಭ ಮಾಡಬೇಕು ಅನ್ನುವಂತಹ ಸಲಹೆ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಆ ತಜ್ಞರ ವರದಿಗೆ ಈಗ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಅರುಣ್. ಹಾಗೆ ಶಿಕ್ಷಣ ಇಲಾಖೆ ಕೊಟ್ಟಿರುವಂತಹ ವರದಿಯಲ್ಲಿ ಯಾವ ವಿಚಾರಗಳಿದಾವೆ? ಯಾರು ಕೊಟ್ಟಿರುವಂತಹ ವರದಿ ಅದು? ಶಿಕ್ಷಣ ಇಲಾಖೆ ಕೊಟ್ಟಿರೋದು ಅಧಿಕಾರಿಗಳೇ ಕೂತ್ಕೊಂಡು ನಿರ್ಧಾರವನ್ನ ಮಾಡಿರೋದಾ? ಅರುಣ್, ಇಲ್ಲ. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ, ಎಸ್ಡಿಎಂಸಿ ಸದಸ್ಯರು, ಪೋಷಕ ಸಂಘಟನೆಗಳು, ಪೋಷಕರು, ಹಾಗೆ ಆರೋಗ್ಯ ಇಲಾಖೆ, ಬಿಬಿಎಂಪಿ, ಸಮಾಜ ಕಲ್ಯಾಣ ಇಲಾಖೆ, ಈ ಎಲ್ಲಾ ಅಧಿಕಾರಿಗಳು ಮತ್ತೆ ಜನರ ಮತ್ತೆ ಪೋಷಕರ ಅಭಿಪ್ರಾಯವನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಸಂಗ್ರಹ ಮಾಡಿರುವಂತದ್ದು. ಯಾವತ್ತಿನಿಂದ ಶಾಲೆಗಳು ಪ್ರಾರಂಭ ಆಗಬೇಕು, ಶಾಲೆ ಆದ್ರೆ ಯಾವ ತರಗತಿಗೆ ಆಗಬೇಕು, ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ವಿವರವನ್ನ ಈ ಎಲ್ಲರ ಜೊತೆಯನ್ನು ಕೂಡ ಸಮಾಲೋಚನೆ ಮಾಡಿ ಒಂದು ವರದಿಯನ್ನು ಆಯುಕ್ತರು ಕೊಟ್ಟಿರುವಂತದ್ದು. ಆ ಒಂದು ವರದಿಯ ಉಲ್ಲೇಖವನ್ನ ಸುರೇಶ್ ಕುಮಾರ್ ಅವರು ಇವತ್ತು ಕ್ಯಾಬಿನೆಟ್ ನಲ್ಲಿ ಮಾಡಿದ್ದಾರೆ. ಹಾಗಾಗಿ ಆತುರವಾಗಿ ನಾವು ಯಾವುದೇ ಕಾರಣಕ್ಕೂ ನಿರ್ಧಾರ ತೆಗೆದುಕೊಳ್ಳೋದು ಬೇಡ. ಮಕ್ಕಳಿಗೆ ಶಾಲೆ ಪ್ರಾರಂಭ ಮಾಡುವಂತದ್ದು ಅತ್ಯಂತ ಸೂಕ್ಷ್ಮವಾದಂತ ವಿಚಾರ. ಯಾಕಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ, ಆಂಧ್ರ ಪ್ರದೇಶದಲ್ಲೂ ಕೂಡ ಸೋಂಕು ಹರಡಿದೆ. ಹಾಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಡೋಣ. ಹಾಗಾಗಿ ರಾಜ್ಯದಲ್ಲಿರುವಂತಹ ಎಕ್ಸ್ಪರ್ಟ್ ಕಮಿಟಿಯವರಿಂದ ವರದಿನ ತೆಗೆದುಕೊಳ್ಳೋಣ. ಅವರ ವರದಿಯ ಆಧಾರದ ಮೇಲೆ ಯಾವತ್ತಿನಿಂದ ಶಾಲೆಗಳು ಪ್ರಾರಂಭ ಮಾಡೋದನ್ನ ನಿರ್ಧಾರ ಮಾಡೋಣ ಅನ್ನುವಂತಹ ಅಭಿಪ್ರಾಯವನ್ನ ಸಿಎಂ ಅವರು ವ್ಯಕ್ತಪಡಿಸಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗಿಲ್ಲ. ಶಾಲೆ ದಿನಾಂಕದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ನಿರ್ಧಾರ ಆಗಿಲ್ಲ. ಖಾಸಗಿ ಶಾಲೆಗಳಾಗಿರಬಹುದು, ಜೊತೆಗೆ ಎಸ್ಡಿಎಂಸಿ ಸದಸ್ಯರಾಗಿರಬಹುದು, ಜೊತೆಗೆ ಪೋಷಕರಾಗಿರಬಹುದು, ಇವರೆಲ್ಲರಿಂದಲೂ ಕೂಡ ಪಡೆದಂಥ ಮಾಹಿತಿಯ ಸಂಗ್ರಹವನ್ನು ತೆಗೆದುಕೊಂಡು ಒಂದು ವರದಿಯನ್ನು ಶಿಕ್ಷಣ ಇಲಾಖೆ ಸಿದ್ಧಪಡಿಸಿತ್ತು. ಆ ವರದಿಯನ್ನು ಶಿಕ್ಷಣ ಸಚಿವರಿಗೆ ನೀಡಲಾಗಿತ್ತು. ಶಿಕ್ಷಣ ಸಚಿವರು ಇವತ್ತು ಮುಖ್ಯಮಂತ್ರಿಗಳ ಮುಂದೆ ಅದನ್ನು ಪ್ರಸ್ತಾಪ ಮಾಡಿದರು. ಮುಖ್ಯಮಂತ್ರಿಗಳು ಆ ಎಲ್ಲ ವಿಚಾರಗಳನ್ನು ಗಮನಿಸಿಕೊಂಡು ತಜ್ಞರು ಒಂದು ರೀತಿಯಾಗಿ ಚರ್ಚೆಯನ್ನು ಮಾಡಿ ಅದಾದ ನಂತರ ತಜ್ಞರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಶಾಲೆ ಆರಂಭ ಮಾಡೋಣ ಅನ್ನೋ ಬಗ್ಗೆ ಹೇಳಿದ್ದಾರೆ.